ಪಾಪ ಜೊತೆ ಕೆಲಸ ಮಾಡೋರು ರಾತ್ರಿ 2 ಗಂಟೆ ಪಾಪ ಅವರು ಒಬ್ಬರೇ ಕೇರ್ ಪಡೆಯೋರು ಸಿಂಗಲ್ ರೂಮ್ ಅಲ್ಲಿ ಮೂಡಕ್ಕೂ ಹೋಗಿದ್ದ ನಾವು ಎಲ್ಲ ಅವರಂದ್ರು ದಿಂಬಿಲ್ ತಾವು ಹೋದೆ ಹಾಂ ದಿಂಬ ದಿಂಬ ಹತ್ರ ಅದೇ ಅಂದರು ನಾನು ವೆಯ್ಟ್ ಮಾಡೋಕ್ಕೆ ಹೋಗಿಲ್ಲ ಹುಡ್ಸೋಕ್ಕೂ ಹೋಗಿಲ್ಲ ಇಲ್ಗಂಟೆ ಹೆಂಗ್ ಬತ್ತ ಸರ್ ಅದು ಅಂದ್ರೆ ಟ್ರೀಟ್ಮೆಂಟ್ ಪಕ್ಕ ತಗೊಂಡ್ಬಿಟ್ರು ಏನಾರಾಗ್ಲಿ ಅದಕ್ಕೆ ನೆಗ್ಲೆಕ್ಟ್ ಮಾಡ್ಲಿಲ್ಲ ಪೂರ್ತಿ ನೆಗ್ಲೆಕ್ಟೇ ಮಾಡ್ತಿಲ್ಲ ನಾ ಹುಡ್ಸಕ್ ಹೋಗಿಲ್ಲ ಇಮಿಡಿಯೇಟ್ ಆ ಕೈಗೆ ದಾರ ಕಟ್ಟಿದ್ದೆ ಎಲ್ಲದೆ ನೀವು ನೋಡಿದಿರ್ ತಾನೆ ನಿಮ್ ಕನ್ಫರ್ಮ್ ಆಯ್ತು ಅಂದ್ರೆ ಬಾಕ್ಲ ಹಾಕೊಂಡಿರತ್ರ 2 ಗಂಟೆ ಇರತ್ರನೇ ಆಸ್ಪತ್ರೆ ಕರ್ಕೊ ಹೋಗಿ ಅವ್ರು ಏನ್ ಮಾಡಿದ್ರು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ನಮ್ಮಲ್ಲಿ ಏನು ಇಲ್ಲ ಸರ್ ಫೆಸಿಲಿಟಿ ಅಂದ್ರು ಇಮಿಡಿಯೇಟ್ 108 ಮಾಡಿ ಸ್ಪೆಷಾಲಿಟಿ ಇಲ್ಲ ಅಂತ ರಾಮನಗರ ಗವರ್ಮೆಂಟ್ ಆಸ್ಪತ್ರೆ ಡಿಸ್ಟ್ರಿಕ್ ಆಸ್ಪತ್ರೆಯಲ್ಲಿ ಸರ್ ಟ್ರೀಟ್ಮೆಂಟ್ ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ಇಲ್ಲ ಒಂದು ಡ್ರಿಪ್ಸ್ ಹಾಕಿದ್ರು ಇದಕ್ಕೆ ಬ್ಲಡ್ ಟೆಸ್ಟ್ ಕೊಡ್ಬೇಕು 108 2-3 ಟೆಸ್ಟ್ ಮಾಡಬೇಕು ಇಲ್ಲಿ ಏನೂ ಇಲ್ಲ ಇಲ್ಲಿ ಬೆಳಿಗ್ಗೆ 10 ಗಂಟೆಗೆ ಮೇನ್ ಇವ್ರು ಡಾಕ್ಟರ್ ಬರ್ತಾರೆ ನಾವೇನೋ ಈಗ ಎಮರ್ಜೆನ್ಸಿ ನೋಡ್ತಾ ಇರೋದು ಸರಿ ನಾವೇನ್ ಮಾಡಿದ್ರು ಈಗ ಪ್ರಾಣದ ಇಂಪಾರ್ಟೆಂಟ್ ಮಾತಾಡೋದು ಬೇಡ ಅಂದ್ಬಿಟ್ಟು ಬಟ್ ಅಂತ ಇದಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಅವರೇ ಮಂಡ್ಯಕ್ಕೆ ಬರ್ಕೊಟ್ರು ರೆಫರ್ ಮಾಡಿದ್ರು ಮಂಡ್ಯಕ್ಕೆ ರೆಫರ್ ಮಾಡಿದ್ರು ಇಮಿಡಿಯೇಟ್ ಏನ್ ಮಾಡಿದ್ರು ಆಂಬುಲೆನ್ಸ್ ಫೋನ್ ಮಾಡಿ ಅವ್ರು ಚನ್ನಪಟ್ಟಣದಲ್ಲಿ ಅದೇ ಇದ್ರು ಪಟ್ಟಸ್ಕಂಡ್ರೆ ಮಾತಾಡ್ತಾ ಇದ್ದು ಬಟ್ ಅಂತ ಅಷ್ಟು ಕಾಂಬುಲೆನ್ಸ್ ಬಂತು ಆಮೇಲೆ ನಿಮ್ ಫ್ರೆಂಡ್ ಶ್ರೀನಿವಾಸ್ ಅವರು ನಾನು ಮನೆಗೆ ಯಾರಿಗೂ ಹೇಳಿರಲ್ಲ ಗಾಬರಿ ಪಡ್ತಾರೆ ಅಂತ ಹಂಗೆ ಕರ್ಕೊಂಡ್ಬಿಟ್ಟಿದ್ದೆ ಮನೆ ಕೀ ಹಾಕೊಂಡು ಆಮೇಲೆ ವ್ಯವಸ್ಥೆ ಮಾಡ್ಬಿಟ್ಟು ಅವ್ರನ್ನ ಮಂಡ್ಯಕ್ಕೆ ಕಳಿಸ್ಬಿಟ್ಟು ಇದು ಬಾಕ್ಲೆ ತೆಗಿಲ್ಲ ಯಾರನ್ನೂ ಬರೋದು ಬೇಡ ಅಂದ್ಬಿಟ್ಟು ನಿಮ್ಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಇದು ಮಾಡಿದೆ ಸರ್ ಒಳ್ಳೆ ಕೆಲಸ ಮಾಡಿದ್ರಿ ಹಂಗೂ ಈಗ ಅವರು ನಮ್ಮ ಫ್ರೆಂಡ್ ಶ್ರೀನಿವಾಸ್ ನಿಮ್ಮ ಫ್ರೆಂಡ್ ಶ್ರೀನಿವಾಸ್ ಹೇಳಿದ್ರು 2005 ಆ ಫ್ರೆಂಡ್ಗೆ ಯಾರಿಗೂ ಹಿಂಗೆ ಆಗಿತ್ತಂತೆ ಹೋದ್ರೂ ಇದೇ ಸೇಮ್ 15 ವರ್ಷದಲ್ಲೂ ಕೂಡ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಏನೇನು ಇಂಪ್ರೂವ್ ಮಾಡ್ಕೊಳ್ಳೋದು ತೀರಾ ಪ್ರಾಣದ ಜೊತೆ ಚೆಲ್ಲಾಟ ಆಡೋ ಸಂದರ್ಭದಲ್ಲೂ ಕೂಡ ಹಿಂಗೆ ಮಾಡೋದು ಅಂತ ಭಾಳ ನನಗೇನು ತೀರಾ ಈಗ ಯಾರೋ ಸಿವಿಯರ್ ಆಗಿ ಹೋಗಿದ್ರೆ ಪಟ್ಟಂತ ಒಂದ್ಸಲ ಹೋದಂಗೆ ಆಗುತ್ತೆ ಭಾಳ ಇದಾದಂಗೆ ಆಗುತ್ತೆ ನಮ್ಗೆ ಇದೇನಪ್ಪ ಇಷ್ಟೊಂದು ಇದಕ್ಕೆ ಈಗ ಜಿಲ್ಲೆ ಜಿಲ್ಲೆ ಒಂದು ಡಿಸ್ಟ್ರಿಕ್ಟ್ ಆಸ್ಪತ್ರೆ ಎಲ್ಲಾರು ಸರ್ ಈಗ ಅವ್ರ ತಂದೆ ಇಲ್ಲ ತಾಯಿಲ್ಲ ನಮ್ಮನ್ನೇ ಈಗ ಒಂದು ಮನೆ ರೂಮ್ ಅನ್ಕೊಂಡಿದ್ರು ನಿಜವಾಗಿ ನಮ್ಮ ಬಗ್ಗೆ ಎಷ್ಟೊಂದು ಇದು ಬರೋದಲ್ವ ನಮ್ಗೆ ಮೈಯೆಲ್ಲ ಜುಮ್ ಅಂದ್ಬಿಡ್ತ ನಂಗೆ ಏನ್ ನೋಡಕ್ಕೂ ಹೋಗಿಲ್ಲ ಅಂತ ಫಸ್ಟ್ ಸರ್ ಲೈಟ್ ಹಾಕಿ ನೋಡಿದೆ 100% ಅಂದ್ರು ಮುಂತು ಮಾತೇ ಇಲ್ಲ ದಾರ ಕಟ್ಟದೆ ಪಟ್ಟಂತ ಆಸ್ಪತ್ರೆಗೆ ಎತ್ಕೋಗಿ ನೋಡಿದ್ರು ಟ್ರೀಟ್ ಮಾಡಿದ್ರು ಇಲ್ಲ ಅಂತ ಅಲ್ಲ ಸರ್ ಇದು ಫರ್ದರ್ ಇದಕ್ಕೆ ನಾವು ಬ್ಲಡ್ ಟೆಸ್ಟ್ ಮಾಡಬೇಕು ಇದು ಮಾಡಬೇಕು ಯಾವ ಇಲ್ಲಿ ಸೌಕರ್ಯ ಇಲ್ಲ ನೀವು ಇಮಿಡಿಯೇಟ್ ನೆಗ್ಲೆಕ್ಟ್ ಮಾಡೋದು ಬೇಡ ಇಮಿಡಿಯೇಟ್ ಇದು ನಾನು ನಮಗೆ ಆ ಟೈಮಲ್ಲಿ ವಾದ ಮಾಡೋ ಟೈಮು ಅಲ್ಲ ಯಾಕೆಂದ್ರೆ ನಮಗೆ ಲೈಫ್ ಪ್ರಶ್ನೆ ಅದು ಸರಿ ಆಮೇಲೆ ಮಾತಾಡೋಣ ಅಂತ ಅಂದ್ಬಿಟ್ಟು ಇದು ಮಾಡಿದೆ ಹಂಗೂ ಇವತ್ತು ಯಾರ್ಯಾರು ಕೆಲವರು 4 ಜನ ಕೇಳಲ್ಲ ಈ ಥರ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ ಮೇನ್ ಆಸ್ಪತ್ರೆಯಲ್ಲಿ ಹಿಂಗೆ ಆಗ್ಬೋದು ಹಳ್ಳಿಯವರೆಲ್ಲ ಏನು ಮಾಡ್ತಾರೆ ಸದ್ಯಕ್ಕೆ ಆಂಬುಲೆನ್ಸ್ ಇತ್ತು ಆಗಿಲ್ಲ ಅಂದ್ರೆ ಪ್ರೈವೇಟ್ ಆಂಬುಲೆನ್ಸ್ಗಳು ಮಾಡ್ಕೊಂಡು ಇದು ಮಾಡ್ಕೊಂಡು ಕೆಲಸ ಕಾಸು ಇರ್ತದೆ ಕೆಲವ್ರ ಹತ್ರ ಇರಲ್ಲ ಎಲ್ಲ ಕಷ್ಟ ಅಲ್ವ ಸರ್ ನೋಡಿದ್ರಿ ಸಾಕಷ್ಟು ನಮ್ಮ ಅವರು ಮನ್ಸಲ್ಲಿರೋದ್ನ ತುಂಬಾ ಹೇಳ್ಕೊಂಡ್ರು ಯಾಕಂದ್ರೆ ಇದು ರಾಮನಗರ ಜಿಲ್ಲೆ ಈ ಜಿಲ್ಲೆಯಲ್ಲಿ ಗೋರ್ಮೆಂಟ್ ಹಾಸ್ಪಿಟಲ್ಲಿ ಒಂದು ಅದೊಂದು ಸ್ಪೆಷಾಲಿಟಿ ಇಲ್ಲ ಅಂತ ಅಂದ್ಮೇಲೆ ನಮ್ಮ ಜಿಲ್ಲೆ ಮಾಡಿನೂ ಅಷ್ಟೇ ಯಾಕಂದ್ರೆ ಈಗ ನೋಡಿ ಒಂದು ಒಬ್ಬರು ಬಡವರಾಗ್ಲಿ ಸೌಕರ್ಯ ಬಡವರು ಸೌಕರ್ಯ ಅಂತ ಹೋಗಲ್ಲ ಇಮಿಡಿಯ ಏನೋ ಸ್ಟಾರ್ಟಪ್ಪೆ ಆ ರೀತಿ ಆಗೈತೆ ಆ ಟೈಮಲ್ಲಿ ನಮಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ನಾವು ಹುಡ್ಕೋಬೋದು ಯಾಕೆಂದ್ರೆ ಇದು ಹಾವು ಸಣ್ಣ ನಮ್ಮ ಇಡೀ ನಮ್ಮ ದೇಶದಲ್ಲೇ ನಮ್ಮ ಇಂಡಿಯಾದಲ್ಲೇ ನಂಬರ್ 1 ಪಾಯ್ಸನಸ್ ಅದು ರಸಸ್ ವೈಪರ್ ಅದು ಆಯ್ತು ರಸಲ್ ಸ್ವೈಪರ್ ಬೇಬಿ ಇದು ಅಂದರೆ ಕನ್ನಡಿ ಹಾವು ಅಂತಾರೆ ಮತ್ತು ಇದನ್ನು ಕೊಳಕ್ಕೊಂಡ್ಲ ಕೂಡ ಹೇಳ್ತಾರೆ ಇದು ತುಂಬ ಡೇಂಜರಸ್ ಜೊತೆಗೇನು ಅಂತ ನಮ್ಮ ಫ್ರೆಂಡ್ ಇದಕ್ಕೆ ಯಾರನ್ನ ಸೂಕ್ತವಾಗಿ ಯಾರು ಇಮಿಡಿಯೇಟ್ ಮಾಡಬೇಕು ಅಂದ ತಕ್ಷಣ ರಾಮನಗರದಲ್ಲಿ ಯಾವುದೇ ಒಂದು ಈ ಥರ ರಿಸ್ಕನ್ನು ತಗೊಂಡು ಸ್ನೇಹರಿಸ್ ಅಂತ ಅವರೇ ನೀವು ಜಸ್ಟ್ ಅವ್ರಿಗೆ ಕಾಲ್ ಮಾಡಿ ಅಂತ ಇದು ಮಾಡಿದ್ರು ನಾನು ರಾತ್ರಿ ಪಾಪ ನೀವು ಇದು ಮಾಡೋಕ್ಬೇಡ ರೂಮ್ ಹೆಂಗಿದ್ರು ಬಾಕ್ಲ ಹಾಕ್ಬಿಟ್ಟಿದ್ವಿ ಯಾರು ಸದ್ಯಕಲ್ಲಿ ಹೋಯ್ತಾ ಇಲ್ಲ ಅದು ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಬೆಳಗ್ಗೆ ಮಾರ್ನಿಂಗ್ ಪಾಪ ನೀವು ಹೇಳಿದ ತಕ್ಷಣ ಇನ್ ಟೈಮ್ಗೆ ಬಂದು ನಿಜವಾಗ್ಲೂ ನಮಗೆ ಇದೊಂದು ಆತಂಕ ದೂರ ಮಾಡಿ ಇಲ್ಲ ಅಂದರೆ ನಮ್ಮ ಮನೆಗೆ ಬರೋದು ಹೋಗೋದು ಅನ್ನೋದು ನಿಜವಾಗ್ಲೂ ಅದೊಂದು ಭಯದ ವಾತಾವರಣನೇ ಆಗಿತ್ತು ಇಲ್ಲಿ ಕೆಲವೊಂದು ಏನು CNR ಲೇಔಟ್ ಸಂಬಂಧ ಅಕ್ಕಪಕ್ಕ ಲೇಔಟ್ಗಳಲ್ಲಿ ರಸ್ತೆಗಳು ಒಂದು ಇದು ಮಾಡದೇ ಇರೋದ್ರಿಂದ ಸತ್ಯಗಳು ಬೆಳ್ಕೊಂಡು ದಿನನಿತ್ಯ ರಾತ್ರಿ ಹೊತ್ತು ಸುಮಾರು ಜನ ಇಲ್ಲ ಬಹಳಷ್ಟು ಜನ ಸಿಕ್ಕಿ ಇದರಿಂದ ಒಂದು ಥ್ರೆಟನ್ ಥರನೇ ಇದ್ದಾನಂಗಾದ್ರೆ ದಯವಿಟ್ಟು ರಸ್ತೆಗಳಿಗಾಗಿ
ಆಗಲಿ ಇದಾಗಲಿ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ನಮಗಾದಂಥ ಒಂದು ಅನುಭವ ಬೇರೆಯವ್ರಿಗೆ ಅಷ್ಟೊಂದು ಆಗೋದು ಬೇಡ, ಮಕ್ಕಳು ಮರಿಯೆಲ್ಲ ತಿರುಗಾಡ್ತಾರೆ, ಇದೊಂದು ಸಾರ್ವಜನಿಕರಿಗೆ ಒಳ್ಳೇದು ಮಾಡಲಿ ಸಂಬಂಧಪಟ್ಟವರು ಅಂತ ನಾನು ಇದ್ರ ಮುಖಾಂತರ ಕೇಳ್ಕೊಂಡು ಇಮ್ಮ ಜೊತೆಗೆ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಇದರಿಂದ ತ್ವರಿತವಾಗಿ ಇದಕ್ಕೆ ಒಂದು ಚಿಕಿತ್ಸೆ ಸಿಗುವಂಗೆ ಆಗಲಿ ಅಂತಕ್ಕಂಥ ನನ್ನ ಒಂದು ಮನವಿ. ದಯವಿಟ್ಟು ಇದನ್ನ ಸರ್ ನೀವು ಏನು ಸರ್, ನಾನು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀನಿ, ಮಾಗಡಿನಲ್ಲಿ. ಮಾಗಡಿನಲ್ಲಿ ನಮ್ದು ಇಲ್ಲೇ ಪಕ್ಕದ ಕುರುಬಳ್ಳಿ ಗ್ರಾಮ. ಕುರುಬಳ್ಳಿ ಗ್ರಾಮ. ಸರಿ ಸ್ನೇಹಿತರೆ, ಈಗ ನೀವು ನೋಡಿದ್ರೆ ತುಂಬ ನೋವಿಂದ ಕೂಡ ಮಾತಾಡ್ತಿದ್ದಾರೆ, ತುಂಬ ಹೆದರ್ಕೊಂಡ್ರು ಕೂಡ ಅವರು. ಯಾಕಂದರೆ ಅವರು ಒಂದು ಕೆಲಸ ಒಳ್ಳೆ ಕೆಲಸ ಏನು ಮಾಡಿದ್ರು ಅಂದರೆ ಫಸ್ಟು ಈ ಹಾವು ಕಚ್ಚಿದಲ್ವಾ ಕನ್ಫರ್ಮ್ ಅಲ್ವಾ ಫಸ್ಟು ಟ್ರೀಟ್ಮೆಂಟ್ ತಗೊಳ್ಳೋ ನಡೀರಿ ಅಂತ ಕರ್ಕೋಕೆ ಇವತ್ತು ನಮ್ಮ ಫೋಟೋ ಹಾಕಿದ್ರು. ಅವರು ನಾರ್ಮಲ್ ಆಗಿದ್ದಾರೆ ಅಂದರೆ ಫುಲ್ಲು ಊದ್ಕೊಂಡಿಲ್ಲ, ಅದು ನಾರ್ಮಲ್ ಆಗಿದೆ ಬೆಳ್ಳೆಲ್ಲ ಅವ್ರದ್ದು. ಅವ್ರು ಏನಾದರೂ ಅಸ್ಮಾತ್ ಏನೋ ಲೈಟ್ ಕಿಟ್ ಮಾಡಿಬಿಟ್ಟಿದ್ರೆ ಫುಲ್ಲು ಸ್ಲೀವಿಂಗ್ ಆಗ್ಬಿಡೋದು, ಎಲ್ಲ ದಪ್ಪ ಆಗ್ಬಿಡೋದು, ಏನೇನೋ ಕಥೆಗಳಾಗ್ಬಿಡೋದು. ಅದಕ್ಕೆ ಹೇಳ್ತಾ ಇರ್ತೀನಿ, ಹಾವುಗಳು ಕಸ್ದಾಗ ಯಾವ ಹಾವು ಕಸ್ತ ಏನು ನೋಡ್ಬೇಡಿ, ಫಸ್ಟ್ ಟ್ರೀಟ್ಮೆಂಟ್ ಮಾಡಿಸಿಂದ ಬನ್ನಿ. ಈಗ ಫಸ್ಟು ಅದನ್ನ ರೆಸ್ಕ್ಯೂ ಮಾಡೋಣ. ಆಮೇಲೆ ಇದನ್ನ ಹೆಚ್ಚು ಪಟ್ಟಂತ ಹಾಕ್ಬಿಟ್ಟು ಅವರು ಹೋಗಲ್ಲ, ಅದು ಒಂದ್ಸತಿ ಬೈಕ್ ಮಾಡಿದಾಗ ಅದು ಅಲ್ಲೇ ಇರ್ತದೆ. ಮತ್ತೆ ತುಂಬ ಡೇಂಜರ್ ಕೂಡ ಇದೆ ಅವು. ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲೇ ತುಂಬ ವಿಷಕಾರಿ ಹಾವಿದೆ. ಯಾವ ಹೆಂಗೆ ಬತ್ತು ಯಾವ ರೀತಿ ಬತ್ತು ಅಂತ ನಮಗೆ ಗೊತ್ತಿಲ್ಲ. ಆದರೆ ಅವರು ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ತಗೋದ್ರಿಂದ ಅವರು ಹುಷಾರಾಗಿದ್ದಾರೆ. ದೇವರವ್ರಿಗೆ ಏನಾಗೋದು ಬೇಡ, ಒಂದು ಅವರು ಅವ್ರಿಗೆ ಮುಂದೆ ಮಾಡ್ಕೋತೀನಿ, ಅವ್ರು ಆರಾಮಾಗಿ ಬರಲಿ ಅಂತ. ಈಗ ಇದನ್ನ ರೆಸ್ಕ್ಯೂ ಮಾಡಿ ಇದೊಂದು ಒಂದು ಒಳ್ಳೆ ಫಾರೆಸ್ಟ್ಗೆ ಒಂದು ಒಳ್ಳೆ ಕಾಡಿಗೆ ರಿಲೀಸ್ ಮಾಡ್ತೀನಿ. ಇದಕ್ಕೇನು ಗೊತ್ತಪ್ಪ, ತುಂಬ ಡೇಂಜರ್ ಸರ್ ಇದು. ಹೌದು ಸರ್, ಇದು ಒಂದು ಫೋಟೋ ತಗೊಳ್ಳಿ. ಏನು ತಿಂದಿಲ್ಲ ಇದು. ಕಳಿಸ್ತೀನಿ ಫ್ರೆಂಡ್ಸ್. ನೀವು ನೋಡೋದಲ್ಲ, ಇದು ರೆಸ್ಕ್ಯೂ ಆಯಿತು. ಯಾವುದನ್ನ ಒಂದು ಒಳ್ಳೆ ಫಾರೆಸ್ಟ್ಗೆ ರಿಲೀಸ್ ಮಾಡೋಣ. ಜಯ ಅನು ಫ್ರೆಂಡ್ಸ್, ಎಲ್ಲರಿಗೂ ಜಯ ಆಗನೇಯ. ಇವತ್ತು ಬೆಳಗ್ಗೆ ಒಂದು ಕರೆ ಬತ್ತು ಸರ್, ಇವರ ಹಾವು ಒಂದು ಬ್ಯಾಚುಲರ್ ರೂಮಲ್ಲಿ ಒಬ್ಬನಿಗೆ ಬೈಟ್ ಮಾಡಿಬಿಟ್ಟಿದೆ, ಅಂದರೆ ಕಚ್ಚಿಬಿಟ್ಟಿದ್ದೆ. ನಾನು ಯಾವುದೋ ಒಂದು ಹಾವು ಇರ್ಬೋದು, ಯಾಕಂದರೆ ಸಾಮಾನ್ಯವಾಗಿ ಮನೆಗೊಳಗೆ ಕಾಣಿಸ್ಕೊಳ್ಳೋವಂಥ ಹಾವು ಬುಲ್ ಸ್ನೇಕ್ ತೋಳದ ಹಾವು, ಮತ್ತು ಬಿಟ್ಟರೆ ಕೆರೆ ಹಾವುಗಳು ಹೆಚ್ಚಾಗಿ ಕಾಣಿಸ್ಕೊತವೆ. ನಾನು ಅದೇ ಇರ್ಬೋದು ಅಂತ ಒಂದು ಇದ್ರಲ್ಲಿ ಹೋಗಿದ್ದೆ. ಅಲ್ಲೂ ಹೋಗಿ ನಾನು ಹಾವು ಚೆಕ್ ಮಾಡಿದಾಗ ಆ ಹಾವು ನೋಡಿ ನನಗೆ ಸ್ವಲ್ಪ ಶಾಕ್ ಆಗಬೇಕು, ಮತ್ತು ತುಂಬ ನನಗೆ ಭಯ ಆಗಬೇಕು. ಅವ್ರಿಗೆ ಕೈಗೆ ಬೈಟ್ ಮಾಡಿದ್ದೆ, ಈ ಜಾಗದಲ್ಲಿ ಬೈಟ್ ಮಾಡಿದ್ದೆ, ಚಿಕ್ಕ ಬೇಬಿ ಅದು. ಅದಕ್ಕೆ ಅವರು ಏನು ಮಾಡೋರ, ನೈಟಲ್ಲಿ 2 ಗಂಟೆಯಲ್ಲಿ ಬೈಟ್ ಆಗಿರೋದು. ಅವರು ಹಾವು ನೋಡಲಿಲ್ಲ, ಅವರು ಏನೂ ನೋಡಿಲ್ಲ, ಫಸ್ಟು ಬನ್ನಿ. ಯಾಕಂದರೆ ಹಾವು ಕಚ್ಚಿದ ತಕ್ಷಣ ಪಕ್ಕದಲ್ಲೇ ಸುಚ್ಚಿದ್ದು, ಸುಚ್ಚಾಗ್ತಾಗ ಅವ್ರಿಗೆ ಹಾವು ಕಾಣಿಸೈತೆ ಹೋಗಿದ್ದು ಯಾವ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಆದರೆ ಕರೆಕ್ಟಾದ ಟೈಮಲ್ಲಿ ಅವ್ರು ಟ್ರೀಟ್ಮೆಂಟ್ ತೊಗೊಂಡವ್ರೆ. ರಾಮನಗರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತುಂಬ, ನಮ್ಮ ನೋಡಿ ನಮ್ಮ ಜಿಲ್ಲೆ ಇದು, ನಮ್ಮ ಜಿಲ್ಲೆಯಲ್ಲಿ ಏನೂ ಇಲ್ಲ ಅಂತ ಇರಬಾರ್ದು. ಮಂಡ್ಯ ಹಾಸ್ಪಿಟ್ಲು ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗೋದ್ರೆ ಯಾವ ಥರ ಟ್ರೀಟ್ಮೆಂಟ್ ಬೇಕಾದರೂ ಸಿಗುತ್ತೆ. ನಮ್ಮ ರಾಮನಗರದಲ್ಲಿ ಎಮರ್ಜೆನ್ಸಿ ವಾರ್ಡ್ ಇಲ್ಲ, ಐ ಸಿ ವಾರ್ಡ್ ಇಲ್ಲ, ಮತ್ತು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಇಲ್ಲ. ಈಗ ಹಾವು ಕಚ್ಚಿದ್ರೆ ಒಂದು ಒಂದು ರವರ್ ಒಳಗೆ ಟ್ರೀಟ್ಮೆಂಟ್ ಆಗಬೇಕಾಗುತ್ತೆ.
ಅದಕ್ಕೆ ಮುಂದೆ ಏನಾದರೂ ಹೋಯ್ತು ಅಂದರೆ ಮನುಷ್ಯನಿಗೆ ಏನು ಬೇಕಾದರೂ ಆಗೋಕ್ಕೆ ಸಾಧ್ಯತೆ ಇರ್ತದೆ. ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್, ಆದಷ್ಟು ಯಾರಾದರೂ ನಮ್ಮ ದೊಡ್ಡ ವ್ಯಕ್ತಿ ಈ ವಿಡಿಯೋ ನೋಡಿದ್ರೆ ಅವರು ನಮಗೆ ರಾಮನಗರದಲ್ಲಿ ಸ್ನೇಕ್ ಬೈಟ್ ಅದಕ್ಕೆ ಆದಂಥ ಒಂದು ಟ್ರೀಟ್ಮೆಂಟು ಮಾಡಿಸ್ಕೊಡಿ. ಯಾಕಂದರೆ ನಾವು ಇಲ್ಲಿಂದ ಮಂಡ್ಯ ಹೋಗೋಕ್ಕಾಗಲ್ಲ, ಬೆಂಗಳೂರು ಹೋಗೋಕ್ಕಾಗಲ್ಲ, ಟ್ರಾಫಿಕ್ ಇರ್ತದೆ ತುಂಬ, ಲೇಟಾಗಿದ್ರೆ ಎಷ್ಟೋ ಜನ. ಆದ್ದರಿಂದ ಇದು ಏನು ಅದೇನೋ ಅಂತಾರಲ್ಲ, ಯಾವಾಗೂ ಬರೋ ಕಾಯಿಲೆ ಅಲ್ಲ ಇದು. ಇದು ಪೀಪಲ್ ಅಂದರೆ ಯಾವಾಗಲೂ ಆಗೋದೇನೋ. ಇದು ಸ್ನೇಕ್ ಬೈಟ್ ಅಂದರೆ ಯಾವ ಟೈಮಲ್ಲಿ ಬೇಕಾದರೂ ಆಗ್ಬೋದು, ಯಾವ ಟೈಮಲ್ಲಿ ಬೇಕಾದರೂ ನಮ್ಗೆ ಟ್ರೀಟ್ಮೆಂಟ್ ಬೇಕಾಗ್ಬೋದು. ಕೆಲವು ಹಳ್ಳಿಯಿಂದ ತುಂಬ ನಂಬಿರ್ತಾರೆ. ಈಗ ನನ್ನ ವೀಡಿಯೋಸ್ ನೋಡ್ಬಿಟ್ಟು ಇರಪ್ಪ ನಮ್ಮ ಹರೀಶ್ ಅವರು ಹೇಳ್ತಾವ್ರೆ ಅಂದರೆ ಎಲ್ಲೋ ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಇರ್ತದೆ ಅಂದ್ಬಿಟ್ಟು ನಾಟಿ ಔಷಧಿ ಅದಕ್ಕೆ ಇದಕ್ಕೆಲ್ಲ ಹೋಗಲ್ಲ. ಕೆಲವರು ಆ ವಿಡಿಯೋ ನೋಡಿ ಇರಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತಲೇ ಗೌರ್ಮೆಂಟ್ ಹಾಸ್ಪಿಟ್ಲು ರಾಮನಗರ ಜಿಲ್ಲೆಗೆ ಬರ್ತಾರೆ ಬೇರೆ ಬೇರೆ ಹಳ್ಳಿಯಿಂದ. ನಮ್ಮ ರಾಮನಗರದಲ್ಲೇ ನಮ್ಮ ಜಿಲ್ಲೆಯಲ್ಲೇ ಅದು ಸಿಕ್ಕಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು? ಅವ್ರು ಏನು ಮಾಡ್ತಾರೆ, ಗಾಬರಿ ಆಯ್ತಾರೆ. ಗಾಬರಿ ಆದಾಗ ಏನಾಯ್ತದೆ, ಹಾರ್ಟ್ ಬೀಟ್ ಜಾಸ್ತಿ ಆಯ್ತದೆ, ಹಾರ್ಟ್ ಅಟ್ಯಾಕ್ ಆಯ್ತದೆ, ಹೋಗೋ ಟೈಮಲ್ಲೇ ಅವ್ರು ಡೆತ್ತೇ ಆಗೋಗಿರ್ತದೆ. ಅದಕ್ಕೆ ಫ್ರೆಂಡ್ಸ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಆದಷ್ಟು ಯಾರಾದರೂ ನಮ್ಮ ದೊಡ್ಡ ವ್ಯಕ್ತಿ ಇದನ್ನು ನೋಡಿದ್ರೆ ನಮ್ಮ ರಾಮನಗರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸ್ನೇಕ್ ಬೈಟ್ ಫುಲ್ಲು ನನಗೆ ಟ್ರೀಟ್ಮೆಂಟ್ ಸಿಗಲಿ ಅಂತ ನನ್ನ ಒಂದು ಮನವಿ. ಮತ್ತು ಎಲ್ಲರೂ ಈ ವಿಡಿಯೋ ನೋಡೋರೆಲ್ಲ ತಿಳಿಸ್ಬೇಕು, ನೀವು ದೊಡ್ಡ ವ್ಯಕ್ತಿಗಳಿಗೆ, ದೊಡ್ಡ ನಮ್ಮ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ತಿಳಿಸ್ಬೇಕು. ರಾಮನಗರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಐ ಸಿ ವಾರ್ಡ್ ಇಲ್ಲ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಇಲ್ಲ. ಹೋಯ್ತೀರಾ ಮೊಬೈಲ್ ಟಿ ಇಂಜೆಕ್ಷನ್ ಹಾಕ್ತಾರೆ, ಒಂದು ಗ್ಲೂಕೋಸ್ ಹಾಕ್ತಾರೆ, ಅದಕ್ಕೆ ಎರಡು ಒಂದು ಇಂಜೆಕ್ಷನ್ ಹಾಕ್ತಾರೆ ಅಂದರೆ ಅಷ್ಟೇ, ಅದು ಬಿಟ್ಟು ಇನ್ನೇನು ಟ್ರೀಟ್ಮೆಂಟ್ ಇಲ್ಲ ಅಲ್ಲಿ. ಆದಷ್ಟು ಎಲ್ಲರೂ ಈ ವಿಡಿಯೋ ತಲುಪಿಂದ ಮತ್ತು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಎಲ್ಲರಿಗೂ ತಲುಪಂಗಾಗಲಿ. ನಮ್ಮ ರಾಮನಗರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲ, ಇಡೀ ಎಲ್ಲೆಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಚಿಕ್ಕ ಪುಟ್ಟ ಯಾವ ಹಳ್ಳಿಗಳಲ್ಲಿ ಇರ್ತದೆ ಎಲ್ಲ ಹಳ್ಳಿಗಳಲ್ಲೂ ಸ್ನೇಕ್ ಬೈಟ್ ಟ್ರೀಟ್ಮೆಂಟ್ ಸಿಗಲಿ. ಮತ್ತು ಫಸ್ಟು ನಮ್ಮ ರಾಮನಗರದಲ್ಲಿ ಸಿಗೋ ಮಾಡಿ ಫ್ರೆಂಡ್ಸ್. ಎಲ್ಲರೂ ಅಣ್ಣದಿರು ಎಷ್ಟೇ ನಮ್ಮ ರಾಮನಗರದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದೀರಾ, ಅವರೆಲ್ಲ ಸ್ವಲ್ಪ ಹೇಳಿ ಮಾಡಿಸಿ. ಮತ್ತು ಇವಾಗ ಈ ಸ್ನೇಕ್ನ ಈ ಹಾವನ್ನ ಕೊಳಕ್ಮಂಡ್ಲ ಇದನ್ನು ರೆಸ್ಕ್ಯೂ ಮಾಡಿ ಒಂದು ಫಾರೆಸ್ಟ್ ತೊಗೊಬಂದಿದ್ದೀನಿ ರಿಲೀಸ್ ಮಾಡೋಣ ಅಂತ. ಅದು ತುಂಬ ನಮ್ಮ ಈ ಭಾರತದಲ್ಲೇ ಇಂಡಿಯಾದಲ್ಲೇ ಹೈ ವೆನಮಸ್ ಅಂದರೆ ತುಂಬ ವಿಷಕಾರಿ ಹಾವು ಅಂದರೆ ಅವ್ರಿಗೇನು ತೊಂದರೆ ಇಲ್ಲ. ಈಗ ಆರಾಮಾಗಿ ಅವರೇ ದೇವರು ಅವ್ರಿಗೆ ಐಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಈ ಹಿಂದಿನಿಂದ ಪಾರಾಗಿ ಬರಲಿ, ಚೆನ್ನಾಗಿರಲಿ ಅವರು. ಸರಿ, ಈಗ ಇದನ್ನ ಇಲ್ಲೇ ರಿಲೀಸ್ ಮಾಡೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ನೋಡೋಕ್ಕೆ ತುಂಬ ಸುಂದರವಾಗಿರ್ತದೆ ಆದರೆ ಅಷ್ಟೇ ವಿಷಕಾರಿ. ನೋಡಿ ನೋಡೋಕ್ಕೆ ಇದನ್ನ ಕನ್ನಡದಲ್ಲಿ ಕನ್ನಡಿ ಹಾವು ಕೂಡ ಹೇಳ್ತಾರೆ. ಇದನ್ನ ಅಲ್ಲಿ ಹೋಗ್ಬೇಡ, ಹತ್ರ ಹೋಗ್ಬೇಡ, ಈ ಕಡೆ ಇದನ್ನ ಕನ್ನಡಿ ಹಾವು ಕೂಡ ಹೇಳ್ತಾರೆ. ಮತ್ತು ರಸಲ್ ವೈಪರ್ ಅಂತಾರೆ ಇಂಗ್ಲೀಷಲ್ಲಿ. ಕನ್ನಡ ನಮ್ಮ ರಾಮನಗರದಲ್ಲಿ ಇದಕ್ಕೂ ಹೆಸರು ಕೊಳಕ್ಮಂಡ್ಲ ಮಂಡ್ಲದ ಹಾವು ಅಂತಾರೆ. ತುಂಬ ವಿಷಕಾರಿ ಇದು. ಯಾವಾಗಲೂ ಇದಕ್ಕೆ ಫೇವ್ರೇಟ್ ಫುಡ್ಡು, ಇದು ತಿನ್ನುವ ಆಹಾರ ಕಪ್ಪೆ ಇಲಿ ಇದೆಲ್ಲ ರಾತ್ರಿ ಸಂಚಾರಿ ಯಾವಾಗಲೂ ಇವು. ಸರಿ, ಇದನ್ನು ಇಲ್ಲೇ ರಿಲೀಸ್ ಮಾಡೋಣ. ಇವಾಗ ಫ್ರೆಂಡ್ಸು ನೋಡೋದ್ರಲ್ಲ ರಿಲೀಸ್ ಮಾಡಿದ್ದಾಯಿತು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವುಗಳನ್ನ ಉಳಿಸಿ ಪರಿಸರ ಬೆಳೆಸಿ ಅಂತ. ಯಾಕಂದರೆ ನಮ್ಮ ಇಡೀ ಹಾವುಗಳು ಎಲ್ಲ ಪರಿಸರಕ್ಕೆ ತುಂಬ ಬೇಕಾಗಿರುವಂಥ ಹಾವುಗಳು. ನೋಡಿದ್ರಲ್ಲ ಅದನ್ನು ರಿಲೀಸ್ ಮಾಡಿದ್ದಾಯಿತು. ಸರಿ ಫ್ರೆಂಡ್ಸ್.
ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ನಾಳೆ ದಿನ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಸ್ನೇಕ್ ಬೈಟ್ ಅನ್ನೋದು ಒಂದು ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟ್ ಸಿಗಲಿ. ಮತ್ತು ಎಲ್ಲರಿಗೂ ರಿಕ್ವೆಸ್ಟು, ಶೇರ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಎಲ್ಲದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್, ಜಯ ಆಂಜನೇಯ.